ಅಸ್ಸಲಾಮು ವರಹಮತುಲ್ಲಾಹಿ ವಬರಕಾತುಹು. ಕೆಲವರಿಗೆ ಅಭ್ಯಾಸವಿದೆ ವಾಟ್ಸಪ್ನಲ್ಲಿ ಯಾವುದಾದರೂ ಸುದ್ದಿ ಬಂದರೆ ಅದನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡುವುದು. ಅದು ಸತ್ಯವಾದ ಸುದ್ದಿಯೋ ಅಥವಾ ಸುಳ್ಳು ಸುದ್ದಿಯೋ ಎಂಬುದು ಅವರಿಗೂ ತಿಳಿಯುವುದಿಲ್ಲ. ಹಾಗೆ ಕೂಡಲೇ ಫಾರ್ವರ್ಡ್ ಮಾಡಿದಾಗ ದೊಡ್ಡ ಬಹುಮಾನ ಸಿಗುತ್ತದೆ ಎಂಬ ಭಾವನೆ ಬಹುಶಃ ಅವರಿಗಿದೆಯೇನೋ. ನಿಜವಾಗಿ ನಮಗೆ ಇಂದು ವಾಟ್ಸಪ್ನಲ್ಲಿ ಅನೇಕ ಸುಳ್ಳು ಮೆಸೇಜ್ಗಳು ಬರುತ್ತವೆ. ನಾವು ಅದರ ಸತ್ಯತೆಯನ್ನು ತಿಳಿಯದೆ ಕೂಡಲೇ ಫಾರ್ವರ್ಡ್ ಮಾಡಿದಾಗ ನಾವು ಎಷ್ಟು ದೊಡ್ಡ ಪಾಪ ಮಾಡುತ್ತಿದ್ದೇವೆ ಎಂಬ ಅರಿವು ನಮಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಿಅ್ರಾಜಿನ ಸಂದರ್ಭದಲ್ಲಿ ಒಬ್ಬನನ್ನು ನೋಡಿದರು. ಆತ ಬೋರಲಾಗಿ ಮಲಗಿದ್ದ. ಆತನ ಬಾಯೊಳಗೆ ಕಬ್ಬಿಣದ ಕೊಕ್ಕೆಯನ್ನು ಹಾಕಿ ಬಲಭಾಗದಿಂದ ಕುತ್ತಿಗೆಯವರೆಗೆ ಹರಿಯಲಾಗುತ್ತಿತ್ತು. ನಂತರ ಮೂಗನ್ನು ಕಣ್ಣನ್ನು ಒಂದು ಭಾಗದಿಂದ ಹರಿಯಲಾಗುತ್ತಿತ್ತು. ನಂತರ ಎಡಭಾಗದಿಂದಲೂ ಹೀಗೆ ಮಾಡಲಾಗುತ್ತಿತ್ತು. ಎಡಭಾಗ ಮಾಡುವಾಗ ಬಲಭಾಗ ಸರಿಯಾಗುತ್ತಿತ್ತು. ಯಾವ ಕಾರಣಕ್ಕೆ ಈ ಶಿಕ್ಷೆಯನ್ನು ಕೊಡಲಾಗುತ್ತಿದೆ ಎಂದು ಕೇಳಿದಾಗ ಹೇಳಲಾಯಿತು. ಈತ ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗಿ ಒಂದು ಸುಳ್ಳನ್ನು ಹೇಳಿ ಆ ಸುಳ್ಳು ಜಗತ್ತಿಡೀ ಹರಡುತ್ತಿತ್ತು. ಈ ಹದೀಸನ್ನು ಗ್ರಹಿಸಲು ಬಹಳ ಸುಲಭ. ವಾಟ್ಸಪ್ನಲ್ಲಿ ಒಂದು ಸುಳ್ಳು ಸುದ್ದಿ ಹರಡಿದರೆ ಅದು ಎಷ್ಟು ಬೇಗ ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತದೆ. ನಾವು ಬಹುಶಃ ಸುಳ್ಳು ಸುದ್ದಿ ಸೃಷ್ಟಿ ಮಾಡಿದವರಾಗಿರಕ್ಕಿಲ್ಲ, ಆದರೆ ಆ ಸುಳ್ಳನ್ನು ಫಾರ್ವರ್ಡ್ ಮಾಡಿ ನಾವು ಆ ಪಾಪದಲ್ಲಿ ಭಾಗಿಯಾಗುತ್ತಿದ್ದೇವೆ. ನಾವು ಮೊದಲು ಕಳುಹಿಸಿದ ಕಾರಣ ಯಾರೂ ಬಹುಮಾನ ಕೊಡುವುದಿಲ್ಲ. ಹಾಗಾಗಿ ನಾವು ಆ ಜಾಗೃತಿಯನ್ನು ವಹಿಸಬೇಕು. 100% ಸತ್ಯವೆಂದು ತಿಳಿದರೆ ಮಾತ್ರ ಇತರರಿಗೆ ಫಾರ್ವರ್ಡ್ ಮಾಡಿ. ಇಲ್ಲದಿದ್ದರೆ, ಒಂದು ವೇಳೆ ಸುಳ್ಳಾಗಿದ್ದರೆ ಫಾರ್ವರ್ಡ್ ಮಾಡುವುದು ಎಷ್ಟು ಗಂಭೀರವಾಗಿದೆಂದು ನಮ್ಮ ಮನಸ್ಸಿನಲ್ಲಿರಲಿ. ಅಲ್ಲಾಹನು ನಮ್ಮನ್ನು ರಕ್ಷಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.